ಸಾವನ್ನಪ್ಪವರ ಸಂಖ್ಯೆ ಕೂಡ ಕರೋನಾದಿಂದ ಜಾಸ್ತಿ ಆಗ್ತದೆ. ಹೀಗಾಗಿ ಚಿತಾಗಾರಗಳ ಮುಂದೆ ಆಂಬ್ಯುಲೆನ್ಸ್ಗಳು ಕ್ಯೂ ನಿಲ್ತಾ ಇದೆ ಕಿಲೋಮೀಟರ್ ಗಟ್ಟಲೆ. ಕರೋನಾದಿಂದ ಸಾವನ್ನಪ್ಪಿದವರ ಅಂತ್ಯಕ್ರಿಯೆಗೆ ಪರದಾಡುದು ಇನ್ನೂ ಕೂಡ ನಿಲ್ತಾ ಇಲ್ಲ. ಮೂರು ದಿನಗಳಿಂದ ಆಂಬ್ಯುಲೆನ್ಸ್ಗಳಲ್ಲೇ ಮೃತದೇಹಗಳಿವೆ. ಏನಾಗಿರ್ಬೇಡ ಪರಿಸ್ಥಿತಿ. ಮಹದೇವಪುರ ವ್ಯಾಪ್ತಿಯ ಪಣತ್ತೂರು ಚಿತಾಗಾರದಲ್ಲಿ ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಶವ ಆಂಬ್ಯುಲೆನ್ಸ್ ಒಳಗಿರುತ್ತೆ, ಇವರು ಕೂಡ ಬಿಟ್ಟು ಹೋಗೋಗಿರಲ್ಲ, ಅಂತ್ಯಕ್ರಿಯೆ ಮಾಡಿಯೇ ಹೋಗ್ಬೇಕು ಮನೆಗೆ. ಇಂಥ ಪರಿಸ್ಥಿತಿ, ಮೂರು ದಿನ ಅಲ್ಲೇ ಕಾಯೋ ಪರಿಸ್ಥಿತಿ. 20ಕ್ಕೂ ಹೆಚ್ಚಿನ ಆಂಬ್ಯುಲೆನ್ಸ್ಗಳು ಈಗ ಚಿತಾಗಾರದ ಮುಂದೆ ಸಾಲುಗಟ್ಟಿ ನಿಂತಿವೆಯಂತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಕಿಲೋಮೀಟರ್ ಗಟ್ಟಲೆಗಳ ಕಾಲ ಕ್ಯೂ ನಿಂತಿವೆ. ಆ ಒಂದು ಶವದ ಜೊತೆಗೆ ಅಥವಾ ಮೃತದೇಹದ ಜೊತೆಗೆ ಆಂಬ್ಯುಲೆನ್ಸ್ ಡ್ರೈವರು ಜೊತೆಗೆ ಅವರ ಸಂಬಂಧಿಕರು ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಪರಿಸ್ಥಿತಿ, ದಾರುಣ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಕರೋನಾದಿಂದ ಸಾವನ್ನಪ್ಪೋದೇ ಒಂದು ದೊಡ್ಡ ನೋವು, ಅದರಿಂದ ಅಂತ್ಯಕ್ರಿಯೆ ಮಾಡೋಣ ಅಂದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಕಷ್ಟ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀವಿ. ಮೂರು ದಿನದಿಂದ ಆಂಬ್ಯುಲೆನ್ಸ್ನಲ್ಲಿ ಶವಗಳಿವೆ ಅಂದರೆ ಏನು ಹುಡುಗಾಟದ ಮಾತಾ ಇದು? ಮಹದೇವಪುರ ವ್ಯಾಪ್ತಿಯ ಪಣತ್ತೂರು ಚಿತಾಗಾರದ ಮುಂದೆ ಆಂಬ್ಯುಲೆನ್ಸ್ಗಳು ಕಿಲೋಮೀಟರ್ ಗಟ್ಟಲೆಗಳ ಕಾಲ ಕ್ಯೂಗಟ್ಟಿ ನಿಂತಿರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಈಗ ಸಾಲುಗಟ್ಟಿ ನಿಂತಿವೆ ಆಂಬ್ಯುಲೆನ್ಸ್ಗಳು. 20ಕ್ಕಿಂತಲೂ ಹೆಚ್ಚಿನ ಆಂಬ್ಯುಲೆನ್ಸ್ಗಳು ಮಹದೇವಪುರ ವ್ಯಾಪ್ತಿಯ ಪಣತ್ತೂರು ಚಿತಾಗಾರದಲ್ಲಿ ಸಂಬಂಧಿಕರು ಆ ಮೃತದೇಹದ ಜೊತೆಗೆ ಸಂಬಂಧಿಕರ ಪರದಾಟ ಕೂಡ ಹೇಳೋಕೆ ಆಗ್ತಾ ಇಲ್ಲ. ಒಂದು ಕಡೆ ಮನೆಗೆ ಹೋಗೋಕ್ಕಾಗಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಮರೀಶ್ ನೀಡ್ತಾರೆ. ಅಮರೀಶ್, ಇದಕ್ಕೆಲ್ಲ ಒಂದು ಸುಖಾಂತ್ಯ ಅನ್ನೋದೇ ಇಲ್ವಾ? ಯಾಕೆ 3 ದಿನ 4 ದಿನ ಮೃತದೇಹಗಳು ಆಂಬ್ಯುಲೆನ್ಸ್ಗಳಲ್ಲೇ ಕೊಳಿತಾ ಇವೆ ಅಂದ್ರೆ ಯಾರು ಹೇಳೋರು ಕೇಳೋರು ನೋಡೋರು ಯಾರು ಇಲ್ವಾ ಇದನ್ನ? ಖಂಡಿತ ವಿದ್ಯಾ, ಇಲ್ಲಿ ತನಕ ಸಾಕಷ್ಟು ಜನ ಪರದಾಡ್ತಿದ್ದಾರೆ. ಅಂದ್ರೆ ಕೂಡ್ಲು ಚಿತಾಗಾರದಲ್ಲೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಂತರ ಪಣತ್ತೂರು ಚಿತಾಗಾರವನ್ನ ಚಾಲ್ತಿ ಮಾಡಿದ್ರು. ಅಂದ್ರೆ ಅದು ಕೆಟ್ಟನೆತ್ತಿದ್ದರಿಂದ ಇಲ್ಲಿಗೆ ಸಂಪೂರ್ಣವಾಗಿ ಕೂಡ್ಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಹಾಗಾಗಿ ಸುಮಾರು 45-50 ಆಂಬ್ಯುಲೆನ್ಸ್ಗಳು ದಿನಗಟ್ಟಲೆ ಕಾದು ನಂತರ 2 ದಿನ ನಂತರ ತಮ್ಮ ಕುಟುಂಬದವರ ಏನು ಮೃತಪಟ್ಟಿದ್ರು ಕೊರೋನಾದಿಂದ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿ ಹೊರಟಿದ್ರು. ಆದ್ರೆ ಇವತ್ತು ಏನು ಪಣತ್ತೂರಿನ ಚಿತಾಗಾರದಲ್ಲೂ ಅದೇ ಪರಿಸ್ಥಿತಿ ಆಗಿರುವಂತದ್ದು. ಕಳೆದ 2-3 ದಿನ ಆಗಿದೆ, ಸುಮಾರು 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಬಂದು ಏನ್ ಸರತಿ ಸಾಲಲ್ಲಿ ನಿಂತಿರುವಂತದ್ದು. ಆದ್ರೂ ಸಹ ಚಿತಾಗಾರದಲ್ಲಿ ಸತತವಾಗಿ ಏನು ಮೃತಪಟ್ಟಿರುವಂತ ದೇಹಗಳನ್ನ ಸುಡೋದಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ಸಂಪೂರ್ಣವಾಗಿ ನಿಧಾನ ಆಗ್ತಿರೋದ್ರಿಂದ ಸುಮಾರು ಸರತಿ ಸಾಲಲ್ಲೇ ಕಾಯುವಂತ ಪರಿಸ್ಥಿತಿ ಆಗಿದೆ. ಕುಟುಂಬದವರು ಅಷ್ಟೇ ಮೃತದೇಹವನ್ನ ತಗೊಂಬಂದು ಏನು ಶವಗಾರದ ಮುಂದೆ ಇಟ್ಕೊಂಡಿದ್ದಾರೆ. ಏನು ಪಣತ್ತೂರಿನ ಚಿತಾಗಾರ ಇದೆ, ಅದ್ರ ಮುಂದೆ ಕಾಯುತ್ತಿದ್ದಾರೆ. ಆದ್ರೆ ಬಿಟ್ಟು ಹೋಗಂಗಿಲ್ಲ, ಮತ್ತೆ ಅಲ್ಲೇ ಇದ್ದು ರಾತ್ರಿ ಆಗಲುವಂತ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಇನ್ನಾದ್ರೂ BBMP ಅಧಿಕಾರಿಗಳು ನಮ್ಗೆ ಬೇರೆ ಕಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾರ ಅಂತ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ವಿದ್ಯಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಅಮರೀಶ್.